ಹಾಯ್ ಫ್ರೆಂಡ್ಸ್, ಶಿವಲೀಲಾ ಹೇರೋರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ನಾನು ಮೈದಾ ಹಿಟ್ಟು ಬಳಸಲ್ಲ, ಗೋಧಿ ಹಿಟ್ಟಿಂದ ನಾನು ಕೇಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ಮತ್ತು ಓವನ್ ಇಲ್ಲದೆ ಕುಕ್ಕರ್ನಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಸಕ್ಕರೆ ಪುಡಿ, ಮನೆಯಲ್ಲೇ ಸಣ್ಣಕ್ಕೆ ಪುಡಿ ಮಾಡಿಟ್ಕೊಳ್ಳಿ, 1/2 ಕಪ್ಪು ಮೊಸರು. 1 ಕಪ್ ಗೋಧಿ ಹಿಟ್ಟಿಗೆ 1/2 ಕಪ್ ಮೊಸರು, ಮತ್ತು 1/4 ಕಪ್ಪಷ್ಟು ಎಣ್ಣೆ. ಎಣ್ಣೆ ಬೇಡ ಅಂದರೆ ತುಪ್ಪನೂ ತಗೋಬೋದು. 1/4 ಕಪ್ಪು ಹಾಲು, ಇದು ಟೂಟಿ ಫ್ರೂಟಿ, ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಬೇಕಿಂಗ್ ಪೌಡರ್ 1 ಚಮಚ, ಮತ್ತು ವೆನಿಲಾ ಎಸೆನ್ಸ್ ಇದು 1 ಚಮಚ, ಇದು ಸೋಡಾ ಪುಡಿ, ಮನೆಯಲ್ಲೇ ಬಳಸ್ತೀವಲ್ಲ ಆ ಸೋಡಾ ಪುಡಿ, ಇದು 1/2 ಚಮಚ. ಈಗ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ಥರ ಒಂದು ಕುಕ್ಕರ್ ಇಟ್ಕೊಳ್ಳಿ. ಈ ಕುಕ್ಕರ್ನಲ್ಲಿ ನಾನು ಏನು ಹಾಕಿಲ್ಲ, ಈ ಥರ ಖಾಲಿನೇ ಇರಬೇಕು ಕುಕ್ಕರು. ಈ ಕುಕ್ಕರ್ ತಳದಲ್ಲಿ ಒಂದು ಸಣ್ಣದು ಈ ಥರ ಸ್ಟ್ಯಾಂಡ್ ಸಿಕ್ಕರೆ ಈ ಥರ ಸ್ಟ್ಯಾಂಡ್ ಇಡಿ. ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ನಿಮ್ಮ ಹತ್ರ ನೀವು ಬೇರೆ ಪಾತ್ರೆನೂ ಇಡಬಹುದು. ಸ್ವಲ್ಪ ಹೈಟ್ ಇರಲಿ ಅನ್ನೋಕ್ಕೋಸ್ಕರ ಈ ಸ್ಟ್ಯಾಂಡ್ ಇಡ್ತಾ ಇರೋದು. ಈ ಥರ ಇಟ್ಬಿಟ್ಟು ಮುಚ್ಚಳನ ಮುಚ್ಚಿ, ಈ ಕುಕ್ಕರ್ ಮುಚ್ಚಳ ಮುಚ್ಚಬೇಕಾದ್ರೆ ನೀವು ವಿಸಿಲ್ ಹಾಕಬಾರ್ದು, ವಿಸಿಲ್ ತೆಗಿಬೇಕು. ಹಾಗೆ ನೀವು ಇದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಇದು ಕಾಯಕ್ಕೆ ಬಿಡಿ. ಇದು ಕಾಯುತ್ತೆ ಅಷ್ಟೊತ್ತಿಗೆ ನಾವು ಕೇಕ್ ಬ್ಯಾಟರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲು ನಾವು ಈ ಥರ ಒಂದು ಪಾತ್ರೆ ತಗೊಳ್ಳಿ, ಯಾವುದಾದ್ರೂ ಒಂದು ಪಾತ್ರೆ ನಡೆಯುತ್ತೆ. ಈ ಕುಕ್ಕರ್ ಬಟ್ಟಲ್ಗೆ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ, ನೀವು ಯಾವುದು ಹಾಕ್ತೀರೋ ಅದು ಹಾಕಿಬಿಟ್ಟು ಈ ಥರ ಕೈಯಿಂದ ಎಲ್ಲ ಕಡೆ ನೀವು ಹಚ್ಚಬೇಕು. 1 ಚಮಚದಷ್ಟು ಹಿಟ್ಟನ್ನ ಈ ಥರ ಪಾತ್ರೆಗೆ ಹಾಕ್ಕೋಬೇಕು ಸುತ್ತಲೂ. ಈ ಥರ ಸುತ್ತಲೂ ಹಾಕೊಂಡ ತಕ್ಷಣ ಈ ಥರ ಅದು ಹಿಟ್ಟು ಎಲ್ಲ ಕಡೆ ಹರಡಬೇಕು. ಈ ಥರ ಹಿಟ್ಟು ಮತ್ತು ಎಣ್ಣೆ ಸವ್ರ್ಕೊಂಡು ಇಟ್ಕೊಂಡ್ರೆ ಕೇಕ್ ತುಂಬ ಚೆನ್ನಾಗಿ ಹೊರಗಡೆ ಬರುತ್ತೆ. ಕೇಕ್ ಮಾಡಬೇಕಾದ್ರೆ ಮೊದಲು ಗೋಧಿ ಹಿಟ್ಟನ್ನ ಜರಡಿ ಹಿಡ್ಕೋಬೇಕು, ಗಂಟು ಇರಬಾರ್ದು ಗೋಧಿ ಹಿಟ್ಟಲ್ಲಿ, ಅದಕ್ಕೋಸ್ಕರ ಜರಡಿ ಹಿಡ್ಕೊಳ್ಳೋದು. 1 ಸ್ಪೂನಷ್ಟು ಬೇಕಿಂಗ್ ಪೌಡರು, 1/2 ಚಮಚದಷ್ಟು ಬೇಕಿಂಗ್ ಸೋಡಾ, ಇದು ಎಲ್ಲನೂ ಜರಡಿ ಹಿಡ್ಕೊಳ್ಳೋಣ. ಕೊನೆಗೆ ಈ ಥರ ಗಂಟು ಗಂಟುಗಳ ಥರ ಬರುತ್ತೆ, ಇದನ್ನು ಹಾಕ್ಕೋಬೇಡಿ. ಯಾವುದಾದ್ರೂ ಒಂದು ಪಾತ್ರೆ ತಗೊಳ್ಳಿ. ಈ ಬೌಲ್ಗೆ 1/2 ಕಪ್ಪು ಮೊಸರು, ಮೊಸರನ್ನ ಚೆನ್ನಾಗಿ ಕಲಸ್ಕೊಳ್ಳಿ. ಮೊಸರು ಕಲಿತ ತಕ್ಷಣ ಇದಕ್ಕೆ 1/4 ಕಪ್ಪು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ತಗೊಳ್ಳಿ. ಇದು ಎರಡನ್ನು ಮಿಕ್ಸ್ ಮಾಡಬೇಕು. ಎಣ್ಣೆ ಮತ್ತು ಮೊಸರು ಎರಡೂ ಮಿಕ್ಸ್ ಆಗಬೇಕು. ಆಮೇಲೆ ಇನ್ನೊಂದು, ಫ್ರೆಂಡ್ಸ್, ನೀವು ಮೊಸರನ್ನ ಫ್ರಿಜ್ಜಲ್ಲಿರೋದಾಗಲಿ ಅಥವಾ ಹುಳಿ ಇರೋದಾಗಲಿ ತಗೋಬಾರ್ದು, ಫ್ರೆಶ್ ಮೊಸರು ಇರಬೇಕು, ಅಂದರೆ ಕೇಕ್ ತುಂಬ ಟೇಸ್ಟಾಗಿರುತ್ತೆ. ಹಾಲು ಕೂಡ ಅಷ್ಟೇ, ನೀವು ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ಹಾಕ್ಕೋಬೇಡಿ, ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇರೋದನ್ನೇ ಬಳಸಿ. ಬಿಸಿ ಹಾಲು ಹಾಕ್ಕೋಬಾರ್ದು, ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲು ಕೂಡ ಹಾಕ್ಕೋಬಾರ್ದು. ಈಗ ಎರಡು ಕಲ್ತಿದೆ. 1 ಕಪ್ ಸಕ್ಕರೆ ಪುಡಿನ ಮೊದಲು ಒಂದು ಸ್ವಲ್ಪ 1/2 ಹಾಕ್ಕೊಳ್ಳಿ. ಇದನ್ನು ಕೂಡ ಜರಡಿ ಹಿಡಿದಿಟ್ಕೋಬೇಕು ನೀವು. 1/2 ಹಾಕ್ಕೊಂಡು ಮೊದಲು 1/2 ಕಲಿಸ್ಕೊಳ್ಳಿ. ಈಗ ಇನ್ನೂ 1/2 ಹಾಕ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಸಕ್ಕರೆ ಚೆನ್ನಾಗಿ ಕಲ್ತಿದೆ. ಈಗ ಈ ವೆನಿಲಾ ಎಸೆನ್ಸ್ ಇದು 1 ಚಮಚ ಹಾಕ್ಕೊಳ್ಳಿ.
ಒಂದು ಚಮಚ ವೆನಿಲಾ ಎಸೆನ್ಸ್ ಇದನ್ನು ಹಾಕಿ ಚೆನ್ನಾಗಿ ತಿರುಕೊಳ್ಳಿ. ಇದಕ್ಕೆ ನಾವು ಗೋಧಿ ಹಿಟ್ಟು, ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎಲ್ಲನೂ ನಾವು ಜರಡಿ ಹಿಡಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೀವು ಮೊದಲು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಬೇಕು, ಒಂದೇ ಸಾರಿ ಹಾಕ್ಕೊಂಡು ಕಲಿಸೋಕ್ಕಾಗಲ್ಲ. ಆಮೇಲೆ ಫ್ರೆಂಡ್ಸ್, ನೀವು ಕೇಕ್ ಮಾಡಬೇಕಾದ್ರೆ ಈ ರೀತಿ ಕಲಿಸ್ತಾ ಇರ್ತೀರಲ್ಲ, ಆಗ ನೀವು ಒಂದೇ ಡೈರೆಕ್ಷನ್ನಲ್ಲಿ ಕಲಿಸ್ಬೇಕಿದನ್ನು. ಈಗ ಇನ್ನು ಉಳಿದಿರೋದನ್ನು ಹಾಕ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಕಲ್ತಿದೆ. 1/4 ಕಪ್ ಹಾಲು ತಗೊಂಡಿದ್ದೀನಲ್ಲ, ಈ 1/4 ಕಪ್ ಹಾಲನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಬೇಕು. ಇನ್ನು ಉಳಿದಿರೋ ಹಾಲನ್ನು ಕೂಡ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಎಲ್ಲನೂ ಮಿಕ್ಸ್ ಆಗಿದೆ ನೋಡಿ. ಈ ಥರ ಬರಬೇಕು, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಬೇಕಾದ್ರೆ ಇದು ಹಿಟ್ಟೇನಾದರೂ ತುಂಬ ಗಟ್ಟಿ ಅಂತ ಅನಿಸಿದ್ರೆ, ನಿಮಗೆ ಈ ಥರ ಟೆಕ್ಸ್ಚರ್ ಬರಲಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು ಅದಕ್ಕೆ. ಈಗ ಇದನ್ನು ನಾವು ಈ ಟಿನ್ ಏನು ರೆಡಿ ಮಾಡಿದ್ದೀವಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ. ಹಾಕಬೇಕಾದ್ರೆ ನಡುವೆ ಮಾತ್ರ ಹಾಕಬೇಕು ನೀವು, ಅಂದರೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತದು. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈಗ ಇದನ್ನು ಹಾಕಿದ್ಮೇಲೆ ಈ ಥರ ಒಂದು 2 ಸಾರಿ ಟ್ಯಾಪ್ ಮಾಡಬೇಕು, ಅಂದರೆ ಇದರಲ್ಲಿ ಇರೋ ಏರ್ ಏನಾದರೂ ಇದ್ದರೆ ಹೋಗುತ್ತೆ, ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ ಮೇಲ್ಗಡೆ. ನಿಮಗೆ ಇದು ಬೇಡ ಅಂದರೆ ನೀವು ಬಿಡಬಹುದು. ಈಗ ಇದನ್ನು ಕುಕ್ಕರಲ್ಲಿ ಇಡೋಣ. ನಾವು ಆಗಲೇ ಕುಕ್ಕರ್ನ ಪ್ರೀ ಹೀಟ್ ಮಾಡೋಕ್ಕಿಟ್ಟಿದ್ವಿ, 10 ನಿಮಿಷ ಆಗಿದೆ. ಈಗ ಕುಕ್ಕರ್ ಹೀಟ್ ಕೂಡ ಆಗಿರುತ್ತೆ. ಕುಕ್ಕರ್ ಹೀಟ್ ಆಗಿದೆ, ಕುಕ್ಕರ್ ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಮಾಡಿ. ಈಗ ಈ ಕುಕ್ಕರ್ ಬಟಲ್ನ ಇದರೊಳಗಡೆ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಮೇಲೆ ಇಡಿ. ಫ್ರೆಂಡ್ಸ್, ಈ ಥರ ಈ ಸುತ್ತಲೂ ಗ್ಯಾಪ್ ಇರಬೇಕು. ಈಗ ಇದು ಕುಕ್ಕರ್ ಮುಚ್ಚಿಬಿಡೋಣ. ಫ್ರೆಂಡ್ಸ್, ಇದಕ್ಕೆ ವಿಶಿಲ್ ಹಾಕಬಾರ್ದು, ಇದೇ ರೀತಿ ಇಡಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಬಿಟ್ಟು ಇದನ್ನು ನಾವು 25 ನಿಮಿಷದ ತನಕ ಅಥವಾ 30 ನಿಮಿಷದ ತನಕ ನಾವು ಲೋ ಫ್ಲೇಮಲ್ಲಿ ಕಡಿಮೆ ಉರಿನಲ್ಲಿ ಇಡಬೇಕು. 25 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, 25 ನಿಮಿಷ ಆಗಿದೆ, ಈಗ ಕುಕ್ಕರ್ ಮುಚ್ಚಳನ ತೆಗಿತೀನಿ. ಫ್ರೆಂಡ್ಸ್ ನೋಡಿ, ಕೇಕ್ ಎಷ್ಟು ಚೆನ್ನಾಗಾಗಿದೆ. ಈಗ ಇದು ಕೇಕ್ ಹಾಕಿದೆಯಾ ಇಲ್ಲ, ಸರಿಯಾಗಿ ಬೆಂದಿದೆಯಾ ಇಲ್ಲ ನೋಡೋಣ. ಅದಕ್ಕೆ ನೀವು ಈ ಥರ ಟೂತ್ಪಿಕ್ ಅಥವಾ ಈ ಥರ ಸ್ಪೂನು ಇಲ್ಲ ನೈಫ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಈ ರೀತಿ ಒಳಗಡೆ ಹಾಕಿ ತೆಗಿಬೇಕು, ಈ ಥರ ಕ್ಲೀನಾಗಿ ಬರಬೇಕು ಇಲ್ಲೋಡಿ. ಆದರೆ ನಡುವೆ ಇನ್ನೂ ಒಂದು ಸ್ವಲ್ಪ ಆಗಿಲ್ಲ ಇದು, ಹಾಗಾಗಿ ಇನ್ನೂ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇಡೋಣ. ಈಗ 30 ನಿಮಿಷ ಆಯಿತು, ಆಗಲೇ ನಾನು 25 ನಿಮಿಷಕ್ಕೆ ತೆಗೆದಿದ್ದೆ, ಈಗ 5 ನಿಮಿಷ ಆಯಿತು. ಈಗ ನಡುವೆ ಬೆಂದಿದೆಯಾ ಇಲ್ಲ ಅಂತ ನೋಡೋಣ. ಆಗಲೇ ಇಲ್ಲಿ ಸೈಡಲ್ಲಿ ಆಗಿತ್ತು, ನಡುವೆ ಸ್ವಲ್ಪ ಬೆಂದಿರಲಿಲ್ಲ ನೋಡಿ. ಈಗ ನಡುವೆ 5 ನಿಮಿಷ ಇಟ್ಟಿದ್ದೆ, ನಡುವೆ ಚೆನ್ನಾಗಿ ಬೆಂದಿದೆ. ಈಗ ಕ್ಲೀನಾಗಿ ಬರಬೇಕು, ಈ ಥರ ಹಿಟ್ಟೇನು ಹತ್ಕೋಬಾರ್ದು. ಈಗ ಕೇಕ್ ರೆಡಿಯಾಗಿದೆ.
ಫ್ಲೇಮ್ನ ಆರಿಸ್ಬೇಡಿ, ಕೇಕ್ನ ಹೊರಗಡೆ ತೆಗಿಯೋಣ. ಫ್ರೆಂಡ್ಸ್, ಕೇಕ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೀವು ಇದು ಬಿಸಿ ಇದೆ, ಸ್ವಲ್ಪ ಆರಬೇಕು. ಆರಿದ ಮೇಲೇ ನೀವು ಕೇಕ್ನ ಹೊರಗಡೆ ತೆಗಿಬೇಕು. ನೀವು ಬಿಸಿ ಇದ್ದಾಗಲೇ ತೆಗೆದ್ರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಸ್ವಲ್ಪ ಕೂಲಾಗಲಿ. ಇದು ಚಾಕುನಲ್ಲಿ ಈ ಥರ ಸುತ್ತಲು ಮಾಡಬೇಕು. ಈ ಥರ ಮಾಡಿ ಈ ಟಿನ್ನ ನೆಲಕ್ಕೆ ಒಂದು ಸ್ವಲ್ಪ ಮೆಲ್ಲಗೆ ಮಾಡಬೇಕು, ಇಲ್ಲ ಜೋರಾಗಿ ಮಾಡಿದ್ರೆ ಸೀಳೋ ಚಾನ್ಸಸ್ ಇರುತ್ತೆ. ಈ ಥರ ಯಾವುದಾದ್ರೂ ಒಂದು ಪ್ಲೇಟ್ನ ತಗೊಂಡು ಈ ಥರ ಉಲ್ಟಾ ಇಟ್ಬಿಟ್ಟು, ನೀವು ಈ ಥರ ಉಲ್ಟಾ ಹಾಕಿದ್ರೆ ಕೇಕು ಈ ಥರ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಆಮೇಲೆ ಸ್ಪಾಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಕೇಕ್ ಎಷ್ಟು ಚೆನ್ನಾಗಿ ಹೊರಗಡೆ ಬಂತು ಅಂತ. ಈಗ ಫ್ರೆಂಡ್ಸ್ ನೋಡಿದ್ರಲ್ಲ, ಕೇಕು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡಬಹುದು ಅಂತ. ಇದು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ, ಯಾಕಂದರೆ ನಾವು ಗೋಧಿ ಹಿಟ್ಟು ಬಳಸಿದ್ದೀವಿ. ಇದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿದೆ. ಫ್ರೆಂಡ್ಸ್ ನೋಡಿ, ಸ್ಪಾಂಜ್ ಆಗಿದೆ. ನೀವು ಈ ಥರ ಕೇಕ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಕೇಕ್ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೀವು ಇದಕ್ಕೆ ಕೇಕ್ಗೆ ಮೇಲೆ ಏನಾದರೂ ಕ್ರೀಮ್ ಹಾಕ್ಕೋಬೇಕು ಅಂದರೆ ಹಾಕ್ಕೋಬೋದು. ಇದಕ್ಕೆ ನಾನು ಪ್ಲೇನ್ ಕೇಕ್ ಮಾಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ಇಲ್ಲಿ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಮನೆಯಲ್ಲೇ ಕೇಕ್ನ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಾಯ್ ಫ್ರೆಂಡ್ಸ್.